ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಕುಂಕುಮನ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ನೋಡೋಣ. ನಾವು ಯಾವಾಗಲೂ ಅಂಗಡಿಗಳಿಂದ ಕುಂಕುಮನ ತರ್ತಾ ಇರ್ತೀವಿ, ಅದಕ್ಕೆ ಯಾವ ಕೆಮಿಕಲ್ಗಳನ್ನು ಬಳಸಿರ್ತಾರೋ ಗೊತ್ತಿರೋದಿಲ್ಲ. ಅಂಗಡಿಗಳಿಂದ ತಂದಿರೋ ಕುಂಕುಮಕ್ಕೆ ಒಂದೊಂದ್ಸರಿ ಹುಳ ಬಿದ್ದಿರುತ್ತೆ. ಅದನ್ನು ತಿಳಿದೇ ನಾವು ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡೋ ಸಮಯದಲ್ಲಿ ಗೊತ್ತಾದಾಗ ಮನಸ್ಸಿಗೆ ತುಂಬ ಬೇಸರ ಆಗುತ್ತೆ. ಕುಂಕುಮ ತಯಾರಿಸೋದಕ್ಕೆ ಬೇಕಾಗಿರುವ ಪದಾರ್ಥಗಳು, ನಾನಿಲ್ಲಿ ಎರಡು ಬಟ್ಟಲು ಅರಿಶಿನ ತಗೊಂಡಿದ್ದೀನಿ. ಒಂದು ನಿಂಬೆ ಹಣ್ಣನ್ನು ಎರಡು ಭಾಗವಾಗಿ ಕತ್ತರಿಸಿ ಅದರಲ್ಲಿ ರಸ ಹಿಂಡಿಕೊಂಡು ಒಂದು ಬಟ್ಟಲಿಗೆ ಹಾಕಿಟ್ಕೋತಾ ಇದ್ದೀನಿ. ನಂತರ ಸುಣ್ಣದ ಪ್ಯಾಕ್ ಒಂದನ್ನು ತೆಗೆದುಕೊಂಡು ಅದರಲ್ಲಿ ಅರ್ಧ ಒಂದು ಬಟ್ಟಲಿಗೆ ಹಾಕಿ ಅದಕ್ಕೆ ನೀರು ಹಾಕಿ ಗಂಟುಗಳಿಲ್ದಂಗೆ ಚೆನ್ನಾಗಿ ಮಿಶ್ರ ಮಾಡ್ಕೋತಾ ಇದ್ದೀನಿ. ಪಚ್ಚ ಕರ್ಪೂರ ಸ್ವಲ್ಪ ತಗೊತಾ ಇದ್ದೀನಿ. ಪಚ್ಚ ಕರ್ಪೂರನ ಇಲ್ಲಿ ನುಣ್ಣಗೆ ಕುಟ್ಟಿ ಪುಡಿ ಮಾಡ್ಕೋತಾ ಇದ್ದೀನಿ. ಪಚ್ಚ ಕರ್ಪೂರನ ಕುಂಕುಮಕ್ಕೆ ಸೇರಿಸೋದ್ರಿಂದ ಕುಂಕುಮ ಬೇಗ ಹಾಳಾಗೋದಿಲ್ಲ, ಹಾಗೆ ಹೆಚ್ಚು ದಿನ ಬಾಳಿಕೆ ಬರುತ್ತೆ. ಜವಾದು ಪೌಡರ್ ಅಂತ ಈ ರೀತಿ ಬಾಟ್ಲುಗಳಲ್ಲಿ ಸಿಗುತ್ತೆ. ಇದನ್ನು ಜವಾದು ಅನ್ನೋ ಹೂವಿನಿಂದ ತಯಾರಿಸಿದ ಪುಡಿಯಾಗಿದೆ. ಇದು ತುಂಬಾ ಪರಿಮಳ ಭರಿತವಾಗಿದೆ. ದೇವಸ್ಥಾನಗಳಲ್ಲಿ ಎಷ್ಟು ಪ್ರಶಾಂತತೆ ಇರುತ್ತೋ ಇದನ್ನು ಬಳಸುವ ಸ್ಥಳದಲ್ಲೂ ಸಹ ಅದೇ ವಾತಾವರಣ ಇರುತ್ತೆ. ಮೊದಲಿಗೆ ಒಂದು ತಟ್ಟೆಯಲ್ಲಿ ಎರಡು ಬಟ್ಟಲು ಅರಿಶಿನ ಹಾಕ್ಕೊಂಡು ಜೊತೆಗೆ ನಿಂಬೆ ರಸ ಮತ್ತು ಸುಣ್ಣ ಎರಡನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇರಬೇಕು. ಕುಂಕುಮದ ಬಣ್ಣ ಬರುವವರೆಗೂ ಸ್ವಲ್ಪ ಸ್ವಲ್ಪ ನಿಂಬೆ ರಸ ಮತ್ತು ಸುಣ್ಣನ ಹಾಕಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ನೀವು ಮನೆಯಲ್ಲಿ ಫಸ್ಟ್ ಟೈಮ್ ಮಾಡೋದಾದರೆ ಸ್ವಲ್ಪ ಕ್ವಾಂಟಿಟಿ ತಗೊಂಡು ಮಾಡಿ ನೋಡಿ, ಆಗ ನಿಮಗೆ ಜಾಸ್ತಿ ಕುಂಕುಮ ಮಾಡ್ಕೊಳ್ಬೇಕಾದ್ರೆ ಅಂದಾಜು ಸಿಗುತ್ತೆ. ಹಬ್ಬಗಳು ಬಂದಾಗ ಅಥವಾ ದೇವರ ಪೂಜೆಗೆ ಕುಂಕುಮ ಬೇಕಾದಾಗ ಪ್ಯೂರ್ ಆರ್ಗ್ಯಾನಿಕ್ ಕುಂಕುಮವನ್ನು ಮನೆಯಲ್ಲೇ ತಯಾರಿಸಿಕೊಳ್ಳಬಹುದು. ಮನೆಯಲ್ಲೇ ಕುಂಕುಮ ತಯಾರು ಮಾಡ್ಕೊಳ್ಳೋದ್ರಿಂದ ನಾವೇ ಮಾಡಿದ್ದು ಅನ್ನೋ ಸಮಾಧಾನ ಸಿಗುತ್ತೆ. ಅರ್ಧ ಕೆ ಜಿ ಅರಿಶಿನದಲ್ಲಿ ಕುಂಕುಮ ಮಾಡಬೇಕಾದ್ರೆ 50 ml ನೀರು, ಒಂದು ಪ್ಯಾಕ್ ಸುಣ್ಣ, 2-3 ನಿಂಬೆಹಣ್ಣು ಬೇಕಾಗುತ್ತೆ. ಕುಂಕುಮದ ಬಣ್ಣ ಬರೋವರೆಗೂ ಸುಣ್ಣ ಅಥವಾ ನಿಂಬೆಹಣ್ಣನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಈಗ ಪ್ಯೂರ್ ಆರ್ಗ್ಯಾನಿಕ್ ಕುಂಕುಮ ಮನೆಯಲ್ಲೇ ತಯಾರಾಗಿದೆ. ರೆಡಿಯಾಗಿರೋ ಕುಂಕುಮದಲ್ಲಿ ತೇವಾಂಶ ಇರೋದ್ರಿಂದ ಅದನ್ನು 2 ಗಂಟೆ ಬಿಸಿಲಿನಲ್ಲಿ ಒಣಗಿಸಬೇಕು, ಅಥವಾ ಫ್ಯಾನ್ ಕೆಳಗಡೆ ಒಂದು 5-6 ಗಂಟೆ ಒಂದು ಪೇಪರ್ ಮೇಲಾದರೂ ತೆಳ್ಳಗೆ ಹರಡಿ ಒಣಗಿಸ್ಕೋಬೇಕಾಗುತ್ತೆ. 5 ಗಂಟೆ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜವಾದು ಪೌಡರ್ ನನ್ನ ಕೈನ ಚಿಟಿಕೆಗೆ ಸಿಗೋ ರೀತಿ ಜವಾದು ಪೌಡರ್ನ ಬಾಟಲಿಯ ಮುಚ್ಚಳಕ್ಕೆ ಹಾಕಿಟ್ಕೋತಾ ಇದ್ದೀನಿ. ನಂತರ ಒಂದು ಗಾಜಿನ ಬಾಟಲ್ ಅಥವಾ ಪ್ಲಾಸ್ಟಿಕ್ ಬಾಟಲ್ ತಗೊಂಡು ಸ್ವಲ್ಪ ಕುಂಕುಮ ಚಿಟಿಕೆ ಜವಾದು ಪೌಡರ್ ಚಿಟಿಕೆ ಪಚ್ಚ ಕರ್ಪೂರ ಮತ್ತು ಸ್ವಲ್ಪ ಕುಂಕುಮ ಚಿಟಿಕೆ ಜವಾದು ಪೌಡರ್ ಚಿಟಿಕೆ ಪಚ್ಚ ಕರ್ಪೂರ ಇದೇ ರೀತಿ ಹಂತ ಹಂತವಾಗಿ ಕುಂಕುಮವನ್ನು ಬಾಟಲಿಗೆ ತುಂಬಿಸಿಟ್ಕೋತಾ ಇದ್ದೀನಿ. ಜವಾದು ಪೌಡರ್ ಹಾಕೋದ್ರಿಂದ ಹೆಚ್ಚು ಪರಿಮಳ ಭರಿತವಾಗಿರುತ್ತದೆ, ಮತ್ತು ಪಚ್ಚ ಕರ್ಪೂರ ಹಾಕೋದ್ರಿಂದ ಹೆಚ್ಚು ದಿನಗಳ ಕಾಲ ಈ ಕುಂಕುಮ ಹಾಳಾಗಲ್ಲ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಗ ನನ್ನ ಚಾನೆಲ್ನ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.